नमस्कार फ्रेंड्स, वेलकम टू माय चैनल। फ्रेंड्स नोड़ो रिमोट किट बंद 7.1 बनी फ्रेंड्स अनबॉक्सिंग नोड़ो। एक्चुअली कस्टमर्स अंत तर्सी हेते ऐन ना नोड़ फ्रेंड्स। मत यह रीति निम्न रिमोट किट बेदा कॉन्टैक्टी नम हर सद बनी फ्रेंड्स अनबॉक्सिंग नोड़ो। इन विषय रिमोट किट बंदू वर्षन 5 ಇದಕ್ಕೆ ಮುಂಚೆ ವರ್ಷನ್ 4 ಅಂತಿತ್ತು ಇವಾಗ ಬಂದು ಎಲ್ಲ ಅಪ್ಡೇಟ್ ಮಾಡಿ ಮತ್ತೆ ವರ್ಷನ್ 5 ಅಲ್ಲಿ ಮಾಡಿದಾನೆ ಇವಾಗ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ರಿಮೋಟ್ ಕಿಟ್ ಸೋ ಇದರಲ್ಲಿ ನಮಗೆ ಡಿಟಿಎಸ್ ಸಪೋರ್ಟ್ ಆಗುತ್ತೆ ಫ್ರೆಂಡ್ಸ್ ಆ ರೀತಿ ರಿಮೋಟ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಅನ್ಬಾಕ್ಸಿಂಗ್ ಮಾಡೋಣ ನೋಡ್ತೀನಿ ಫ್ರೆಂಡ್ಸ್ ಇದು ಕ್ಯಾಟಲಾಗ್ ಕೊಟ್ಟಿದ್ದಾರೆ ಯಾರಿಗಾದರೂ ಗೊತ್ತಿಲ್ವೋ ಸೋ ಅವರು ಒಂದ್ಸತಿ ಈ ಕ್ಯಾಟಲಾಗ್ ಅನ್ನು ನೋಡಿ ಅವರು ಯೂಸ್ ಮಾಡ್ಬೋದು ಈ ರೀತಿ ನಾವು ರಿಮೋಟ್ ಕಿಟ್ ಈ ರೀತಿ ನಾವು ಯೂಸ್ ಮಾಡ್ಬೋದು ಅಂತ ಸೋ ಇದಕ್ಕೆ ಮುಂಚೆ ನಾನು ತೋರಿಸಿರ್ತೀನಿ ನಾನು ಇನ್ನೊಂದು ಆಂಪ್ಲಿಫೈಯರಲ್ಲಿ ಸೋ ಅದರಲ್ಲಿ ಬಂದ್ಬಿಟ್ಟು ಹೆಂಗಂದ್ರೆ ಅದಕ್ಕೆ ಇದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಐತೆ ಯಾಕಂದರೆ ಇದರಲ್ಲಿ 2 ಜನ ಅಡಿಷ್ನಲ್ ಆಗಿ ಆ್ಯಡ್ ಮಾಡಿದ್ದಾರೆ ಫ್ರೆಂಡ್ಸ್ ರಿಮೋಟ್ ಬಂದು ತುಂಬ ಕಾಂಪ್ಯಾಕ್ಟ್ ಆಗಿ ತುಂಬ ಸ್ಟೈಲಿಶ್ ಆಗಿ ತುಂಬ ಕೊಟ್ಟಿದ್ದಾರೆ ಚೆನ್ನಾಗಿ ಕೊಟ್ಟಿದ್ದಾರೆ ನಿಮಗೆ ಮೋಸ್ಟ್ಲಿ ಗೊತ್ತಾಗುತ್ತೆ ಅನ್ಸುತ್ತೆ ಫ್ರೆಂಡ್ಸ್ ಇದರಲ್ಲಿ ರಿಮೋಟಲ್ಲಿ ಇದು ಆನ್ ಆ್ಯಂಡ್ ಆಫು ಮತ್ತು ಇದು ಸೆಲೆಕ್ಟರ್ ಸ್ವಿಚ್ಚು 5.1 ಇದೆಲ್ಲ 2.1 5.1 7.1 ಆಗುತ್ತೆ ಮತ್ತು ಎಫ್ಎಂ USB SD ಕಾರ್ಡು BT ಬ್ಲೂಟೂತು ಆಕ್ಸು ಆಪ್ಟಿಕಲ್ ಕೋಎಕ್ಸೆಲು HDMI ಇನ್ ಕೇಸ್ ಫ್ಯೂಚರ್ ಆ್ಯಡ್ ಮಾಡಿದ್ರೆ ಇದು ನಾವು ಯೂಸ್ ಮಾಡ್ಬೋದು ಇನ್ನು ಇದರಲ್ಲಿ ತುಂಬ ಆಪ್ಷನ್ಸ್ ಐತೆ ಫ್ರೆಂಡ್ಸ್ ಇದು ಬಂದು ನಾವು ಸಪ್ರೇಟಾಗಿ ನಾವು ವಾಲ್ಯೂಮ್ ಟೆಸ್ಟ್ ಮಾಡೋಕ್ಕೆ ಇದು ಸೇಮ್ ನೆಕ್ಸ್ಟು ವಾಲ್ಯೂಮ್ ಇನ್ಕ್ರೀಸು ಮ್ಯೂಟು ಸರಿ ಪ್ರೋಲಾಜಿಕ್ಕು ಸೇಮ್ ಪ್ರೋಲಾಜಿಕ್ ಟು ಪ್ರೋಲಾಜಿಕಲ್ ಡಿಫ್ರೆಂಟ್ ಎಫೆಕ್ಟ್ ನಮ್ಗೆ ಸಿಗುತ್ತೆ ಫ್ರೆಂಡ್ಸ್ ಸೇಮ್ ಇನ್ನೂ ಇದರಲ್ಲಿ ನೋಡೋಣ ಫ್ರೆಂಡ್ಸ್ ಇದೆಲ್ಲ ಆಪ್ಷನ್ ಏನೇನೈತೋ ನಿಮ್ಗೆ ತೋರಿಸ್ತೀನಿ ನಾವು ತುಂಬ ಜನ ನಮ್ಗೆ ಆಂಪ್ಲಿಫೈಯರು ಇಲ್ಲ ಮ್ಯಾನ್ಯುಲಾಗಿ ನಮ್ಗೆ ಆಗಲ್ಲ ಅಂಥವರು ಸೊ ಈ ರೀತಿ ರಿಮೋಟ್ ಕಿಟ್ ಹೊರಹೋಗ್ಬೋದು ಕುತ್ಕೊಂಡು ಕೆಳಗಡೆ ಅವ್ರು ಮಾಡ್ಬೋದು ಅಂದರೆ ಸೊ ಅವ್ರ ರೀತಿ ಈ ರೀತಿ ಅಂದರೆ ಕಂಪನಿ ಸೆಟ್ ಥರ ನಾವು ನೋಡಬೇಕು ಅಂದರೆ ಸೊ ಈ ರೀತಿ ಇವಾಗ ಹೊಸದಾಗಿ ಮುಂದೆ 7.1 ನೀವು ಹೋಗ್ಬೋದು ಫ್ರೆಂಡ್ಸ್ ತುಂಬ ಕಾಂಪ್ಯಾಕ್ಟ್ ಆಗೈತೆ ಇವಾಗ ಟೆಸ್ಟ್ ಮಾಡಿರ್ತೀನಿ ಹಿಂಗೆ ಐತೆ ಅಂತ ನೋಡೋಣ ಬನ್ನಿ ಏನೇನು ಕೊಟ್ಟಿರ್ತಾರೆ ನೋಡೋಣ ಫ್ರೆಂಡ್ಸ್ ಇದೊಂದು ಡಿಸ್ಪ್ಲೇ ಕೊಟ್ಟಿದ್ದಾರೆ ಇದು ಸೇಮ್ ಇದಕ್ಕೆ ಮುಂಚೆ ಬಂದಿರೋ ಅಸ್ಟ್ರಾ ಕಿಟ್ಟಲ್ಲಿ ಇದರಲ್ಲಿ ಏನು ಚೇಂಜಸ್ ಇಲ್ಲ ಸೇಮ್ ಅದೇ ಎಲ್ಲನೂ ಅದೇ ರೀತಿ ಐತೆ ಫ್ರೆಂಡ್ಸ್ ನಮಗೆ ಇದಕ್ಕೆ ಮುಂಚೆ 5.1 ಏನು ಕೊಟ್ಟಿದ್ದರು ಸೊ ಅದೇ ಸ್ಟೈಲಿಶಾಗಿ ಕೊಡ್ತೀವಿ ಏನು ಚೇಂಜಸ್ ಏನಿಲ್ಲ ಸ್ಟ್ಯಾಂಡ್ ಬೈ ಬಟನ್ನು ಮತ್ತು ಮ್ಯೂಟು ಸರಿ ಮೋಡ್ ಚೇಂಜ್ ಮಾಡೋದು ಮಿನಿ TF 5.1ಗೆ 2.1ಗೆ 7.1ಗೆ ಇವಾಗ ಎಲ್ಲನೂ ಇದು ಒಂದು ಬಟನ್ ಆಗೈತೆ ಮತ್ತು ಪ್ರೀವಿಯಸ್ಸು ನೆಕ್ಸ್ಟು USB ಪೋರ್ಟು ಪ್ಲೇ ಪಾಸ್ ಫ್ರೆಂಡ್ಸ್ ಇದು ಸೇಮ್ ಇದೇ ರೀತಿ ಫ್ರೆಂಡ್ಸ್ ಇದು ಬಬ್ಬಲ್ ಶೀಟಲ್ಲಿ ಬಂದಿರೋದು ಸೊ ನಿಮ್ಗೆ ಕಾಣಿಸ್ತೈತೆ ಅನ್ಸುತ್ತೆ ಸೊ ಆ ಮಾರ್ಕ್ ಇರೋದು ಇವೆಲ್ಲನೂ ಇದು ನೋಡಿ ಫ್ರೆಂಡ್ಸ್ ಇದು ಬ್ಯಾಕ್ ಸೈಡು ಇದು ಈ ರೀತಿ ಐತೆ ಫ್ರೆಂಡ್ಸ್ ಬನ್ನಿ ನೋಡೋಣ ಅದೇ ಈ ಸತಿ ಮೋಸ್ಟ್ಲಿ ಯಾಕಂದರೆ ವರ್ಷನ್ 5ಅಲ್ಲಿ ಮೋಸ್ಟ್ಲಿ ಏನೋ ಆ ಸೆಟಪ್ ಚೇಂಜ್ ಮಾಡಿರ್ಬೋದು ಬಟ್ ನೋಡೋಣ ಫ್ರೆಂಡ್ಸ್ ಇದೆಲ್ಲನೂ ಕನೆಕ್ಟ್ರ್ ಫ್ರೆಂಡ್ಸ್ ಎನ್ಕೋಡ್ರಿಗೆ ಮತ್ತು RC ಜಾಬ್ಗೆ ಈ ರೀತಿ ಎಲ್ಲನೂ ಎಲ್ಲ ಕನೆಕ್ಟ್ ಕೊಟ್ಬಿಟ್ಟೆ ಸೊ ನಮ್ಗೆ ಸಿಂಪಲಾಗಿ ಕೆಲಸ ಆಗಿಬಿಡುತ್ತೆ ಇನ್ನೊಂದು ಅನಲಾಗ್ ಮಾಡೋಕ್ಕಿಂತ 5.1 ರಿಮೋಟ್ ಕಿಟಲ್ಲಿ ಮಾಡೋದು ತುಂಬ ಈಸಿ ತುಂಬ ಕಷ್ಟ ಇರಲ್ಲ ತುಂಬ ಈಸಿಯಾಗಿ ಮಾಡಿಬಿಡ್ಬೋದು 7.1 ಅದು ಕನೆಕ್ಟ್ರ್ ಆಯ್ತು ಫ್ರೆಂಡ್ಸ್ ಇದು ಈ ಮದರ್ ಬೋರ್ಡಲ್ಲಿ ಸದ್ಯ ತುಂಬ ಕಾಂಪ್ಯಾಕ್ಟಾಗಿ ಮಾಡಿದ್ದಾರೆ ಅವರು ನೋಡಿ ಫ್ರೆಂಡ್ಸ್ ಇದಕ್ಕೆ ಮುಂಚೆ ನೀವು ಇದೇ ರೀತಿ ನೋಡಿದ್ರೆ ಸೊ ಇದು ಬ್ಯಾಕ್ ಸೈಡು ಇದು ಮಾತ್ರ ಈ ಅಕ್ರಾಲಿಕ್ ಶೀಟ್ ಮಾತ್ರ ಸೇಮ್ ಅದೇ ಐತೆ ಇದಕ್ಕೆ ಮುಂಚೆ ನೀವು ಬ್ಯಾಕ್ ಸೈಡ್ ನೋಡಿದ್ರೆ ಒಂದು ಆಪ್ಟಿಕಲ್ ಇತ್ತು ಇನ್ನೊಂದು ಎಕ್ಸ್ಟ್ರಾ ಅಡಿಷ್ನಲ್ ಆಪ್ಟಿಕಲ್ ಇತ್ತು ಮತ್ತು ಇನ್ನೊಂದು ಏನಿತ್ತು ಅಂದರೆ ಕನೆಕ್ಟ್ರ್ ಒಂದಿತ್ತು ಪವರ್ ಕನೆಕ್ಟ್ರು ಸೊ ಆ ರೀತಿ ಪವರ್ ಕನೆಕ್ಟ್ರ್ ಇರಬಾರ್ದು ಅಂತ ಸೊ ಆ ರೀತಿ ಮಾಡಿದ್ದಾರೆ ಫ್ರೆಂಡ್ಸ್ ಸೇಮ್ ಇವಾಗ ಇದರಲ್ಲಿ ಏನು ಕಡಿಮೆ ಮಾಡಿದ್ದಾರೆ ಅಂದರೆ ಆಪ್ಟಿಕಲ್ ಒಂದು ಕಡಿಮೆ ಮಾಡಿದ್ದಾರೆ ಬಟ್ ಕೋಎಕ್ಸೆಲ್ಲು 1-2 ಐತೆ ಮತ್ತು ಆಪ್ಟಿಕಲ್ ಒಂದು ಐತೆ ಇದು RC ಸಾಕಿಟ್ಟು ಸೇಮ್ 6 AC 3 ಇನ್ಪುಟ್ ಅಂತಾರೆ ಇದನ್ನು ಹಂಗೂ ಅಂತಾರೆ ಮತ್ತು RC ಸಾಕಿಟ್ ಇನ್ಪುಟ್ ಅಂತಾರೆ ಇದು AUX 1 AUX 2 ಫ್ರೆಂಡ್ಸ್ ಸೊ ಇದು ಸೇಮ್ ICನೇ ಯೂಸ್ ಮಾಡಿದ್ದಾರೆ ನಮ್ಮ ಅಷ್ಟಾಗಿಟ್ಟಲ್ಲಿ ಏನು ಯೂಸ್ ಮಾಡಿದ್ರೆ ಸೊ ಅದೇ ರೀತಿ ಬಟ್ ಪ್ರೋಗ್ರಾಮ್ಸ್ ಎಲ್ಲನೂ ಚೇಂಜ್ ಮಾಡಿರ್ತಾರೆ
ಇನ್ನೊಂದೇನೆಂದರೆ ತುಂಬ ಕಾಂಪ್ಯಾಕ್ಟ್ ಆಯಿತು ಫ್ರೆಂಡ್ಸ್, ತುಂಬ ಪ್ಲೇಸ್ ತುಂಬ. ಯಾಕಂದರೆ ಇದಕ್ಕೆ ಮುಂಚೆ ನೋಡಿದ್ರೆ ಬೋರ್ಡು, ಇವಾಗ ನೋಡಿ ಇದಿಷ್ಟೈತಲ್ಲ, ಸೊ ಇದಕ್ಕೆ ಮುಂಚೆ ಈ ರೀತಿ ಇಷ್ಟು ದೂರ ಆಯಿತು ಬೋರ್ಡು, ಬಟ್ ಇವಾಗ ಹಂಗಿಲ್ಲ, ತುಂಬ ಚಿಕ್ಕದಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ನೋಡೋಣ ಫ್ರೆಂಡ್ಸ್ ಹೆಂಗೆ ಆಪ್ಷನ್ ಏನಂತ ನೋಡೋಣ. ಓಕೆ ಫ್ರೆಂಡ್ಸ್ ಒಂದು ನಿಮಿಷ, ನಾನು ಇವಾಗ ಆಪ್ಷನ್ಸ್ ಕನೆಕ್ಟ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ, ಒಂದು ನಿಮಿಷ ಫ್ರೆಂಡ್ಸ್. ಡಿಸ್ಟರ್ಬೆನ್ಸ್ ಇದೇನಿಲ್ಲ. ಜಸ್ಟ್ ಕನೆಕ್ಟ್ ಮಾಡಿದೆ ಫ್ರೆಂಡ್ಸ್ ಅಷ್ಟೇ. ಸೊ ನಾವು ಈ ರೀತಿ ಆಮ್ನಿಫೈರು ಇದ್ದವರು ಇದು ಹೆಂಗಪ್ಪ ಹೆಂಗೆ ಕಟ್ ಮಾಡಿ ಮಾಡ್ಬೇಕಂದ್ರೆ ಮಾಡ್ಬೋದು, ಇಲ್ಲ ನನಗೆ ಅಡಿಷ್ನಲ್ ಬೇರೆ ಇದು ಮಾತ್ರ ಬೇಕು ಅಂದರೆ ಅವ್ರು ಮಾಡಿ ಸಪ್ರೇಟಾಗಿ ಇದೊಂದು ಕ್ಯಾಬಿನೆಟ್ ಆಗಿ ಮಾಡ್ಬೋದು. ಇದು ಇನ್ಪುಟ್ ಮಾಡೋದು ಫ್ರೆಂಡ್ಸ್ ಅಷ್ಟೇ, ಇದು ಮತ್ತೆ ಡಿಸ್ಪ್ಲೇಗೆ ಬರುತ್ತೆ. ಇಷ್ಟು ಫ್ರೆಂಡ್ಸ್ ಇದು ಕನೆಕ್ಟ್ ಆಯಿತು. ನೆಕ್ಸ್ಟು ಜಸ್ಟ್ ಇದು ಇದರಲ್ಲಿ ಪ್ಲಗ್ಗಿನ್ ಮಾಡಿದೆ ಫ್ರೆಂಡ್ಸ್, ಎಲ್ಲನೂ ಇದರಲ್ಲಿ ಏನು ಅಷ್ಟು ಇದಿಲ್ಲ, ಎಲ್ಲ ಪ್ಲಗ್ಗಿಂಗ್ ಮಾಡಿದೆ. ಪ್ಲಗ್ಗಿನ್ ಮಾಡಿದ್ರಿಂದ ಸೇಮ್ ಮತ್ತೆ ಇದಕ್ಕೆ ಕೊಡೋದು. ಇದು ಸೇಮ್ ಇದೇ ರೀತಿ ಇದೆ ಫ್ರೆಂಡ್ಸ್, 5.1 ಯಾವ ರೀತಿ ನಾವು ಕೊಡ್ತೀವಿ ಸೊ ಅದೇ ರೀತಿಯೇ. ಇದರಲ್ಲಿ ಏನಂದರೆ ಇವಾಗ ನಾವು ಇನ್ನೂ ಅಡಿಷ್ನಲ್ 7.1 ಎತ್ಕೊಬೇಕು ಅಂದರೆ ಈ ಪ್ಲೇಸಿಂದ ತೊಗೊಬೇಕು ಫ್ರೆಂಡ್ಸ್, ಈ ಪ್ಲೇಸಿಂದ 7.1 ಇನ್ಪುಟ್ ಇಲ್ಲಿಂದ ಔಟ್ಪುಟ್ ತೊಗೊಂಡು ನಾವು ಆ್ಯಂಪ್ ಯಾವುದಾದ್ರು ಯೂಸ್ ಮಾಡ್ತೀವೋ ಸೊ ಅದಕ್ಕೆ ಕನೆಕ್ಟ್ ಮಾಡ್ಬೋದು. ಇದು ಬಂದು ಪವರ್ ಸಪ್ಲೈ ಫ್ರೆಂಡ್ಸ್, 12V 1A ಕೊಟ್ಟರೆ ಸಾಕಿದೆ ಈ ರಿಮೋಟಿಗೆ ಅಷ್ಟೇ ಫ್ರೆಂಡ್ಸ್. ಅಷ್ಟೇ ಕನೆಕ್ಟ್ ಮಾಡೋದು, ಇದು ಔಟ್ಪುಟ್ ನಾವು ಪ್ರಿಯಾಂಬ ಕೊಟ್ಬಿಡೋದು. ಇದು ನಮ್ಮ ಎನ್ಕೋಡರ್ ಫ್ರೆಂಡ್ಸ್. ಬಟ್ ಏನಂದರೆ ಇದು ಮಾಡಬೇಕಂದ್ರೆ ಸ್ವಲ್ಪ ನಾಲೆಜ್ ಇರಬೇಕು ಫ್ರೆಂಡ್ಸ್. ಯಾರಿಗಾದ್ರೂ ಜಸ್ಟು ತುಂಬ ಜನ ಅನ್ಕೊಂಡ್ರೆ ನಾವು ವೀಡಿಯೋದಲ್ಲಿ ನೋಡಿ ಮಾಡ್ಕೊಂಡ್ಬಿಡೋಣ ಅಂತ, ಅದು ತಪ್ಪಂತಿಲ್ಲ ಬಟ್ ಟೆಕ್ನಿಕಲ್ಲ ಗೊತ್ತಿರೋರು ಮಾಡಿಬಿಡ್ಬೋದು. ಬಟ್ ಏನು ಗೊತ್ತಿಲ್ಲ ಅವರು ಟ್ರೈ ಮಾಡೋಣ ಅಂದರೆ ಸುಮ್ಮನೆ ಆ ರೀತಿ ಟ್ರೈ ಮಾಡಿ ನೀವು ನಿಮ್ಮ ದುಡ್ಡು ಲಾಸ್ ಮಾಡ್ಕೊಬೇಡಿ. ಸ್ಟೂಡೆಂಟ್ಸ್ ಎಲ್ಲ ಕಡೆಯೂ ನಾವು ಇನ್ಸ್ಪೆಕ್ಟ್ ಮಾಡಾಯಿತು, ಇವಾಗ ಇದು ಕನೆಕ್ಟ್ ಮಾಡಿ ನಾನು ತೋರಿಸ್ತೀನಿ ಫ್ರೆಂಡ್ಸ್. 1 ಮಿನಿಟ್ ಫ್ರೆಂಡ್ಸ್, ನೋಡಿ ಇದು ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಓಕೆನಾ, ಜಸ್ಟ್ 1 ಮಿನಿಟ್ಸ್ ಟೈಮ್ ಕೊಡಿ ಫ್ರೆಂಡ್ಸ್, ಕನೆಕ್ಟ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್ ಇದು ಕನೆಕ್ಟ್ ಮಾಡಿದ್ದೀನಿ ಫ್ರೆಂಡ್ಸ್, ಜಸ್ಟ್ ಒಂದು ಅಡಾಪ್ಟರ್ನ ಕನೆಕ್ಟ್ ಮಾಡಿದ್ದೀನಿ ಈಗ, ಜಸ್ಟ್ 1 ಆಂಪ್ಸ್ ಅಡಾಪ್ಟ್ರಿಂದ. ಇವಾಗ ಆನ್ ಮಾಡೋಣ ಫ್ರೆಂಡ್ಸ್, ಇದು ಜಸ್ಟ್ ಆನ್ ಮಾಡಂಗೆ ಇರುತ್ತೆ, ಜಸ್ಟ್ ಆನ್ ಬೈ ರಿಲೀಸ್ ಮಾಡಿದ್ರೆ ಸೊ ಈ ರೀತಿ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ, ಒಂದೊಂದು ವಾಲ್ಯೂಮು, ಇದು ಬೇಸು, ಬೇಸ್ 12 ಸ್ಟೆಪ್ಪು ಮತ್ತು 12 ಸ್ಟೆಪ್ಸ್ ಐತೆ ಫ್ರೆಂಡ್ಸ್, ಅದೇ 12 dB ಐತೆ, ಸಾರಿ ಬೇಸ್ 12 dB ಐತೆ ಮತ್ತು 12 dB ಐತೆ. ಸೊ ಈ ರೀತಿ ನಾವು ಯೂಸ್ ಮಾಡ್ತೀವಿ. ಸೊ ಆ ರೀತಿ ಫ್ರೆಂಡ್ಸ್ ನಿಮಗೆ ಯಾವ ರೀತಿ ನೀವು ಸೆಟಪ್ ಬೇಕೋ ಆ ರೀತಿ ಇಟ್ಕೊಬೇಕು ಫ್ರೆಂಡ್ಸ್. ಫ್ರೆಂಡ್ಸ್ ಇದರಲ್ಲಿ ಬೇಸ್ 12 ಅದೇ ಸೇಮ್ ಬೇಸ್ 12 12 dB ಲೋನು ಆಗುತ್ತೆ, 12 dB ಹೈನೂ ಆಗುತ್ತೆ. ನೋಡಿ ಬೇಕಾದ್ರೆ ತೋರಿಸ್ತೀನಿ, ನಮ್ಗೆ ಎಷ್ಟು ಬೇಕಾದ್ರೆ ನಾವು ಇಟ್ಕೊಬೇಕು. ಸೇಮ್ ಅದೇ ರೀತಿ 12 ಸೇಮ್ ಅದೇ ರೀತಿಯೇ. ಆದರೆ ಇದಕ್ಕಿಂತ ಇವಾಗ ಬಂದರೆ ರಿಮೋಟು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನಾವು ಚೆನ್ನಾಗಿ ಆಪ್ರೇಟ್ ಆಗಲಿ ಎಲ್ಲನೂ ಇವಾಗ ತೋರಿಸ್ತೈತೆ. ನೋಡಿ ಫ್ರೆಂಡ್ಸ್, ಮತ್ತು ಇವಾಗ 5.1 ಆಗಿದ್ನಲ್ಲ, ನೋಡಿ ಇವಾಗ 2.1 ಬಂತು. ಸೊ ಇವಾಗ 2.1 ಬಂತು ನೋಡಿ,
अदे रीति 5.1 ಇಲ್ಲಿ ತೋರಿಸುತ್ತೆ ಇಲ್ಲಿ 5.1 ಅಂತ ಸೊ ಮತ್ತೆ ಅದೇ ಇನ್ನೊಂದು ಸತಿ ಪ್ರೆಸ್ ಮಾಡಿದ್ರೆ 7.1 ಇಲ್ಲಿ ಬಂತು ನೋಡಿ ಸೊ ಸೇಮ್ ಇಲ್ಲ ಇವಾಗ ಡಿಸ್ಪ್ಲೇದಲ್ಲಿ ಎಲ್ಲನೂ ತುಂಬ ಚೇಂಜಸ್ ಆಯಿತು ಫ್ರೆಂಡ್ಸ್ ಮತ್ತೆ ನಾವು ಎಫ್ ಎಮ್ಸ್ ಬೇಕಂದರೆ ಎಫ್ ಎಮ್ ಹಾಕ್ಕೊಬೋದು ಇಲ್ಲ ನಮಗೆ ನೋಡಿ ಎಫ್ ಎಮ್ ಬಂತು ಸೊ ಈ ರೀತಿ ನಮಗೆ ಬ್ಲೂತೂತ್ ಬೇಕಂದರೆ ಬ್ಲೂತೂತ್ ಹಾಕ್ಕೊಬೋದು ಬ್ಲೂತೂತ್ ಬರುತ್ತೆ ಸೊ ಅದೇ ಟಿ ಎಫ್ ಸೇಮ್ ಆಕ್ಸ್ ಇನ್ಪುಟ್ಟು ಆಕ್ಸ್ ಟು ಮತ್ತು ಎ ಸಿ 3 ಮತ್ತು ಆಪ್ಟಿಕಲ್ 1 ಕೋಎಕ್ಸಲ್ 1 ಕೋಎಕ್ಸಲ್ 2 ಸೊ ಇವಾಗ ಎಚ್ ಡಿ ಎಮ್ ಐ ಇವಾಗಿಲ್ಲ ಫ್ರೆಂಡ್ಸ್ ಎಚ್ ಡಿ ಎಮ್ ಐ ಇಲ್ಲ ಇನ್ ಕೇಸ್ ಫ್ಯೂಚರ್ ಮೋಸ್ಟ್ಲಿ ಆ್ಯಡ್ ಮಾಡುವ ಅನಿಸುತ್ತೆ ಯಾಕಂದರೆ ಲಾಸ್ಟ್ ಟೈಮ್ ಅದರಲ್ಲಿ ಬೇರೆ ರಿಮೋಟ್ ಕಿಟ್ಟಲ್ಲಿ 5.1 ಸೊ ಅದರಲ್ಲಿ ಇತ್ತು ಎಲ್ಲನು ಈ ರೀತಿ ಫ್ರೆಂಡ್ಸ್ ಇದರಲ್ಲಿ ನಾವು ಎಫೆಕ್ಟು ಚೇಂಜ್ ಇರುತ್ತೆ ಫ್ರೆಂಡ್ಸ್ ಇಲ್ಲ ಇತ್ತು ಇಲ್ಲ ಸೊ ಇದರಲ್ಲಿ ನಾವು ಎಫೆಕ್ಟಲ್ಲಿ ನಮ್ಮ ಲೈಟ್ ಬ್ರೈಟೆಸ್ಟ್ ಮಾಡೋದ್ರಲ್ಲಿ ಇಲ್ಲ ಲೋಡ್ ಬೇಕಾದ್ರೆ ಲೋಡ್ ಟೈಪ್ ಇಟ್ಕೊಬೋದು ಯೂಕ್ಲೇಸರು ಇದು ಸೇಮ್ ಬ್ರೈಟ್ನೆಸ್ ಇಟ್ಕೊಬೋದು ಫ್ರೆಂಡ್ಸ್ ಮತ್ತು ವಾಲ್ಯೂಮ್ ಆಲ್ಮೋಸ್ಟ್ 50 dB ಇರುತ್ತೆ ನನಗೆ ಗೊತ್ತಾಗಿ ಯಾ 50 dB ಐತೆ ಫ್ರೆಂಡ್ಸ್ ಫುಲ್ ಆಲ್ಮೋಸ್ಟ್ ಎಲ್ಲ ಇಟ್ಕೊಂಡು ನೀವು 50 dB ಇದು ಮಾಡ್ಬೋದು ಮತ್ತು ಸೇಮ್ ಅದೇ ರೀತಿ ಇಂಡಿವಿಜುವಲ್ ಆಗಿ ನೀವು ಸಬ್ಬು ಮತ್ತು ನೋಡಿ ಇಲ್ಲಿ ಫ್ರಂಟ್ ಲೆಫ್ಟು ಫ್ರಂಟ್ ರೈಟು ಸಾರಿ ಫ್ರಂಟ್ ಲೆಫ್ಟ್ ಹಾಂ ಫ್ರೆಂಡ್ಸ್ ಇವಾಗ ನಾವು ನೋಡೋಣ ಇದರಲ್ಲಿ ಫ್ರಂಟ್ ಲೆಫ್ಟು ಫ್ರಂಟ್ ರೈಟು ಸರೌಂಡ್ ಲೆಫ್ಟು ಸರೌಂಡ್ ರೈಟು ಸೆಂಟರು ಸಬ್ಬು ಮತ್ತು ರೇರ್ ಲೆಫ್ಟು ರೇರ್ ರೈಟು ಸೊ ಆಲ್ಮೋಸ್ಟ್ ನಿಮ್ಗೆ 7 ಚಾನಲ್ ಬಂತು ಫ್ರೆಂಡ್ಸ್ ಸಬ್ಬೊಂದೊಂದು ಸೇರಿಸಿದ್ರೆ ನಿಮಗೆ ಸಬ್ಬೊಂದೊಂದು ಸೇರಿಸಿ ಆಲ್ಮೋಸ್ಟ್ 7.1 ಆಯಿತು ಸೊ ಆ ರೀತಿ ನಿಮ್ಗೆ ಇಂಡಿವಿಜುವಲ್ಗೆ ಬೇಕಾದ್ರೆ ವಾಲ್ಯೂಮ್ ನೀವು ಇನ್ಕ್ರೀಸ್ ಮಾಡ್ಬೋದು ಡಿಕ್ರೀಸ್ ಮಾಡ್ಬೋದು ಸೊ ಆ ರೀತಿ ಐತೆ ಫ್ರೆಂಡ್ಸ್ ನೋಡಿ ಬೇಕಾದರೆ ಇವಾಗ ಲೆಫ್ಟ್ನ ಕಡಿಮೆ ಮಾಡಬೇಕಂದ್ರೆ ಸೊ ಕಡಿಮೆ ಮಾಡ್ಬೋದು ಸಾರಿ ನೋಡಿ ಫ್ರೆಂಡ್ಸ್ ಕಡಿಮೆ ಆಯ್ತು ಇವಾಗ ಇದರಲ್ಲಿ ಇನ್ನೊಂದೇನೆಂದರೆ ಇದರಲ್ಲಿ ಎಲ್ಲನೂ ಇವಾಗ ಆಪ್ಷನ್ಸಲ್ಲಿ ತುಂಬ ಚೇಂಜ್ ಮಾಡಿದ್ದಾರೆ ಇದರಲ್ಲಿ ಎಷ್ಟೈತೆ 25 ಐತೆ ಫ್ರೆಂಡ್ಸ್ ಈಚ್ ಚಾನಲು 25 ಸ್ಟೆಪ್ಸ್ ಐತೆ 25 dBs ಐತೆ ಈಚ್ ಚಾನಲು ಸೆಂಟ್ರ ಲೆಫ್ಟ್ ರೈಟ್ ಎಲ್ಲನೂ ಸೇರಿ ಮತ್ತು ಮ್ಯೂಟ್ ಆಪ್ಷನು ಮ್ಯೂಟ್ ಬಂದರೆ ಈ ರೀತಿ ಇರುತ್ತೆ ರೆಗ್ಯುಲರ್ ಫ್ರೆಂಡ್ಸ್ ಇನ್ನು ಏನು ನಾವು ಏ ರೀತಿ ಆಗ್ತೀವಿ ಸೊ ರಿಪೀಟು ನಮ್ಮ ಮತ್ತೆ ರೀಸೆಟ್ ಬೇಕಂದರೆ ರೀಸೆಟ್ ಮಾಡ್ಬೋದು ನೋಡಿ ಇಷ್ಟೇ ಫ್ರೆಂಡ್ಸ್ ಇದರಲ್ಲಿ ಇರೋದು ಎಲ್ಲ ಯೂಕ್ಲೇಸರ್ ಬೇಕಾದರೆ ಯೂಕ್ಲೇಸರು ನಾನು ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಈ ರೀತಿ ನಿಮ್ಗೆ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಟೈಮ್ ಇದ್ದರೆ ಒಂದು ಸತಿ ಕನೆಕ್ಟ್ ಮಾಡ್ತೀವಿ ಫ್ರೆಂಡ್ಸ್ ಯಾಕಂದರೆ ಇದು ಮೋಸ್ಟ್ಲಿ ಇವಾಗ ಇನ್ನೊಬ್ಬರು ಕಸ್ಟಮರ್ಗವ್ರಿಗೆ ಮೋಸ್ಟ್ಲಿ ಕೊಡಬೇಕು ಇದರಲ್ಲಿ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ ಎನ್ಕೋಡರಲ್ಲಿ ಇವಾಗ ಚೇಂಜ್ ಆಗುತ್ತೆ ವಾಲ್ಯೂಮ್ ಫುಲ್ ರೇಸ್ ಮಾಡ್ಬೋದು ಮಿಕ್ಕಿದ್ದು ಬೇಕಾದ್ರೆ ನೀವು ಬಟನಲ್ಲಿ ಚೇಂಜ್ ಮಾಡ್ಕೊಬೋದು ಇವಾಗ ನಡೆಯೋದಲ್ಲ ಸೇಮ್ ಅದೇ ರೀತಿ 2.1 5.1 7.1 ಸೊ ಇದೇ ರೀತಿ ಒಂದುವೇಳೆ ನಮ್ಮ ರಿಮೋಟ್ ಇಲ್ಲಾಂದ್ರೆ ಇದರಲ್ಲಿ ಚೇಂಜ್ ಮಾಡ್ಕೊಬೋದು ಸೇಮ್ ಮೋಡ್ ಬೇಕಾದ್ರೆ ಮೋಡ್ ಯಾವ ಮೋಡ್ ಬೇಕು ಆ ಮೋಡು ನೋಡ್ಬೋದು ಸರ್ ನೋಡಿ ಇಷ್ಟು ಟೈಮ್ ಐತ್ರಿ ಮತ್ತು ಆನ್ ಆ್ಯಂಡ್ ಆಫ್ ಇಲ್ಲಿ ಐತೆ ಸ್ಟ್ಯಾಂಡ್ ಬೈ ಸೊ ಎಲ್ಲನೂ ಇವಾಗ ಎಲ್ಲನೂ ಇದರಲ್ಲಿ ಕೊಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಆಪ್ಷನ್ಸ್ ಇದೆಲ್ಲ ಐತೆ ಬಟ್ ನಾವು ಎಲ್ಲನೂ ಗೊತ್ತು ನಮ್ಗೆ ರಿಮೋಟ್ ಕಿಟ್ ಬೇಕಂದರೆ ರಿಮೋಟ್ ಕಿಟ್ ಮಾಡ್ಬೋದು ಇಲ್ಲ ಪಾಸು ಪ್ಲೇ ಎಲ್ಲನೂ ಇದರಲ್ಲಿ ನಾವು ಇದರಲ್ಲಿ ಮಾಡ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ನಾನು ವೀಡಿಯೋ ವಾಚ್ ಮಾಡಿದ್ದಕ್ಕೆ ನೋಡೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಈ ರೀತಿ ಬೇಕಾದ ರಿಮೋಟ್ ಕಿಟ್ ಆಗಲಿ ಏನೇ ಬೇಕಾಗಲಿ ನಾನು ಕಾಂಟ್ಯಾಕ್ಟ್ ಮಾಡಿ ಸೊ ನನ್ನ ಹತ್ರ ಸಿಗುತ್ತೆ ನಿಮಗೆ ಒಳ್ಳೆ ಕ್ವಾಲಿಟಿ ಆಂಪ್ಲಿಫೈಯರ್ ಬೇಕಾದ್ರೆ ಸಿಗುತ್ತೆ ಫುಲ್ ಸೆಟಪ್ ಬೇಕಂದ್ರೆ ಸಿಗುತ್ತೆ ಇಲ್ಲ ನಿಮ್ಮ ಹತ್ರ ಸ್ಪೀಕರ್ಸ್ ಐತೆ ಅದಕ್ಕೆ ಬೇಕಂದ್ರೆ ಮಾಡ್ಕೊಂಡ್ರೆ ಆ ರೀತಿ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ